ಕರೋನಾ ಕರ್ಕೊಂಡು ಬಂದೆ ನಾನು ನಡೆಸ್ಕೊಂಡಿ ಪಾಪ ಬಾಳ ಮಂದಿ ಕೂಡ ನಿನಗ ಕರೋನಾ ಐತಿ ಅಂತಾರ. ಬಾಯಿ ಅವನ ಮುಂದೆ ಕೆರೆ ನಿಂತವ ಬಾಳ ಹುಷಾರು ಏನು ಬಂತೀನಿ ಕಾಲಕ್ಕಂತ ಕೆಡಗಾಲ ಅಂತೀನಿ. ಬರೀ ಬರೀ ಬಂದು ಕೇಳಿಸಿ ನಮ್ಮ ಬೆಳಿನಾಶ್ ಮಣಿನಾಶ್ ಇವು ಎರಡು ಗತ್ತಿಲ್ಲ ಕೊರೋನಾ ಜಗತ್ತು ಬಂದು ನಮ್ ತಲೆ ಮಂದ ಬರ್ತೈತೆ ನೋಡೇ ಕೆಂಪುಗೊಂಡು Thank you.
ಮುಡದಾರ ಈಗ ಏನ್ ನಡೆದೈತಿ ಗೊತ್ತೈತಿಲ್ಲ. ಅಲ್ಲಿ ಇಲ್ಲಿ ಕೊರೋನಾ ಜಾಟ ನಡೈತಿ ಅಂತಾರ, ನೀವಿಬ್ರು ತೆಗಿ ಬರ್ಕೊಂತ ಏಕಾಕತ್ತಿದ ಬಿದ್ದು ನೀ ಬಕಾಸುರನ ಬಲಿ ಹಂಗಲ್ರಿ ಡಾಕ್ಟರ್ ಸಾಹೇಬ್ರೆ. ಹಂಗೂ ಇಲ್ಲ ಹಿಂಗೂ ಇಲ್ಲ ಮಗನೇ, ಹೆಚ್ಚೆ ಮಾತಾಡ್ರಿ ನೀವು. ರಂಗನೂ ಇಲ್ಲ ಮಗನೇ, ಮದುವೆ ಇಲ್ಲ ಮುಂಜಿಲ್ಲ ಸತ್ರ ಯಾ ಸುಡಕ್ ಮಂದಿಲ್ಲ ಅಂತ ರಾಣಿ ರತಿ ಮನೆ ಮತ್ತೆ ಆರಾಧಾರ ಕುಣಾಕತ್ತಿರಿ. ಜರ ನಮ್ಮ ಪೊಲೀಸ್ ನೋಡಿದ್ರೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾರ ಮಕ್ಕಳೇ, ಕೇಳಿರಿಲ್ಲ ಅವ್ರ ಸುದ್ದಿ? ಅದ್ರ ಸುದ್ದಿ ನಡುರೂಗ ಬರ್ತೈತ್ರಿ ಸಾಹೇಬ್ರ. ಅಲ್ಲೇ ನಡಕ್ ಬರ್ತೈತಂಗ ಮತ ಕೈ ಹಿಡ್ದಲ್ಲಿ ಉಚಿಪೇಲಿ ಊರ್ ಉಚಿಪೇಲಿ. ಈಗ ನಮ್ಮ ದೇಶದ ಪರಿಸ್ಥಿತಿ ನೋಡೋಣ. ಹತ್ತ ತಿಂಗಳ ಒಂದ್ 100,000 ಜನ ಸತ್ತಾರ, 2-3 ಲಕ್ಷ ಜನ ಸೋಂಕಿತರು ಹೊಂದ್ಯಾರ, ದಿನ 10,000 ಸೋಂಕಿತರು ಹುಡ್ತಾರ. ಇದರ ಅರ್ಥ ಕೇಳ್ತಿಂತೋ ಎಮ್ ಎಲ್ ಎಗಳು ಎಂ ಪಿಗಳು ಸತ್ತಾರ ಅಂದ್ಮೇಲೆ ಇನ್ನ ಯಾರು ಉಳಿದಿಲ್ಲ ಅಂದ್ಮೇಲೆ ಒಮ್ಮೆಲೆ ಸತ್ತೋರ್ ಸುದ್ದಿ ಹೇಳಿಸ್ಬಾರು ಡಾಕ್ಟರ್ ಸಾಹೇಬ. ಎಲ್ಲರೂ ಸೇರಿ ಸರ್ಕಾರ ಆದೇಶ ಪಡಿಸೋಣ. ಈ ಮಗ ಹಂಗಂದ್ರೆ ಕೊಡ್ದ ಸಂಘ ಇವ ಮಾಡ್ತೀನಿ ಒಂದ ಐಡಿ ಬಾಲಿ. ನಾ ಪೇಷಂಟ್ ಮೋಟ ಬೇಕಾದ್ರೆ ಮೊದಲು ಮಾಸ್ಕ್ ಧರಿಸಬೇಕು, ಆಮೇಲೆ ಕೈ ಸ್ಯಾನಿಟೈಸರ್ ಹಚ್ಕೋಬೇಕು. ಆದ್ರೂ ಜ್ವರ ತುಂಬಿಡುತ್ತೆ, ವಾರದಿಂದ ರಂಗದ ಜ್ವರ ಕೆಮ್ಮಿತ್ತು, ಈಗ ಕೊರೋನಾಯ್ತಂತ ಚಾಕ ಮಾಡಿ ಕೊರೋನಾ ಎಪ್ಪತ್ತ ಮಂದಿ ಮೇಂಟೈನ್ ಮಾಡಿದ ನಾನು ಡಾಕ್ಟರ್ ಮೇಂಟೈನ್ ಮಾಡ್ಬೇಕಂದ ಮಗ ದೊಡ್ಡ. ನೀವ್ ಏನ್ ಹಾಕತ್ತೀರಿ? ನನಗ ಒಟ್ಟೊಂತರ ಭಯ ಆಗತ್ತೈತಿ, ಜಲ್ದಿ ಹೇಳ್ರಿ ಡಾಕ್ಟರ್. ಏಯ್ ಸುಮ್ನರವ್ವ, ನಾನ್ ಹೇಳಕ್ಲಿ ನೀ ಹಾಕಿದರ್ತಿ? ಆ ಮಗ ದೊಡ್ಡಣ್ಣ ಇಲ್ಲಿಂದ ಹುಡ್ಸಾಕ ಸುಳ್ಳ. ಓ ಹಂಗಂದ್ಯ? ಹೌದು, ಜೀವಕ್ ಸಮಾಧಾನ ಆಗ್ತ ನೋಡ. ಈಗ ಆರ್ಸ್ಬೇಡ ಕಾವ್ಯಾಗ ಇಟ್ಟಿನ ಜೀವ ಬಾ ರಂಗು ಬಾ.
ನಿನ್ನ ಮಗಳ ಸಂಗ ನಾ ಯಾಕೆ ಮಾಡೆ ದಾರಿಯಲ್ಲಿ ಸಣಕಪ್ಪ ನನ್ನ ನೋಡಿದ ಗುಳ್ಳೆ ನಿಂದಿಸಿ ಯಾರು ಚೋಚಿ ಚೋಚಿ ಯಾರು ಗುಳಿಗೆ ಕೊಟ್ಬಿಟ್ನು ಬಡ್ಡಿ ಬಸಪ್ಪ ಹೌದಪ್ಪ ನನಗೆ ಅಗಲಿಂದ ಬಹಳ ಕೆಮ್ಮತ್ತಿತ್ತ ಅದಕ್ಕೆ ಇವ್ರ ಪತ್ನಿ ಬಂದು ಚುಚ್ಚಿ ಬಿಟ್ರು ಅವಾ ಕಡಿಮೆ ಆಯ್ತ ನೋಡ್ ನನಗೆ ಪೂಲ ಪವರ್ ಆಯ್ತು ತಗೊಂಡೆ ಮಾನ್ಯ ಮಂದಿ ಇವ್ರ ಪೂಜಾಗಿ ಏನಿಲ್ಲ ಈಗ ಏನಾಗ್ತಿದ್ದೀನಿ ಬಾರಿ ಪೋರದು ನಾನು ಮುಂದೆ ನಡೆ ನಡೆ ಕಾತ್ಲ ಹೋಗಿ ಬರ್ತನವಾ ಇನ್ನ.